ಯಾವ ತರ ಪಂಚಾಯತಿಗೆ ಇಬ್ಬರು ಜನತಾದಳದ ಕಾರ್ಯಕರ್ತರು ಬಂದು ನಾವು ಧ್ವಜಸ್ತಂಭವನ್ನು ರಾಜ್ಯಪಾಲ ಭಾಷಣ ರಾಜ್ಯಪಾಲರ ಭಾಷಣ ಮಾತನಾಡಲು ಅನುಮತಿ ಮಾಡಿಕೊಟ್ಟ ತಮಗೆ ಧನ್ಯವಾದಗಳು. ಅಧ್ಯಕ್ಷರೇ, ಇತ್ತೀಚೆಗೆ ನನ್ನ ಕ್ಷೇತ್ರದ ಕೆರಗೋಡು ಗ್ರಾಮದಲ್ಲಿ ಒಂದು ಐತಗರವಾದ ಘಟನೆ ನಡೆದಿದೆ. ಅದಕ್ಕೆ ಬಹಳ ವಿಷಾದ ಇದೆ. ನಮ್ಮದು ರೈತಾಪಿ ರೈತವನ್ನ ನಂಬಿಕೊಂಡಿರುವಂತಹ ಜಿಲ್ಲೆ, ಇಡೀ ದೇಶಕ್ಕೆ ಅನ್ನವನ್ನ ಕೊಡುವಂತ ಜಿಲ್ಲೆ. ನಾವು ಒಕ್ಕಲಿಗರು, ಒಕ್ಕಲುತನ ಮಾಡೋರು, ಅನ್ನ ಕೊಡೋರು, ನಮಗೆ ಬಾವುಟ ಬಾಣ ಬಿರುಸು ಗೊತ್ತಿಲ್ಲದಿರುವಂತ ಜಿಲ್ಲೆ. ನಾವು ಇಡೀ ದೇಶಕ್ಕೆ ಅನ್ನವನ್ನ ಹಾಕ್ತಾ ಇರುವಂತ ಒಕ್ಕಲಿಗ ಒಕ್ಕಲುತನವನ್ನೇ ನಂಬಿಕೊಂಡಿರುವಂತ ಜಿಲ್ಲೆಯ ಜನ ನಾವು. ಇಂತಹ ಊರಿನಲ್ಲಿ ಕೆರಗೋಡಿನಲ್ಲಿ ಒಂದು ಅಹಿತಕರವಾದ ಘಟನೆಗೆ ನಮ್ಮ ಕಾರಣ ಆಗಿದ್ದನ್ನ ನಾನು ನನ್ನ ಕ್ಷೇತ್ರದ ಮತದಾರರ ಪರವಾಗಿ ಇಡೀ ಸದನಕ್ಕೆ ಎಳೆಯಳೆಯಾಗಿ ಸತ್ಯವನ್ನ ಹೇಳಬೇಕಾಗಿದೆ. ನೋಡಿ, ಸತ್ಯವನ್ನು ಈಗಾಗಲೇ ಜಿಲ್ಲಾ ಮಂತ್ರಿ ಹೇಳಿದ್ದಾರೆ. ಇಲ್ಲ ಅಧ್ಯಕ್ಷ, ವಿಚಾರ ಇದೆ, ಹೇಳ್ತೀನಿ. ಬೇಗ ಬೇಗ ಮುಗಿಸಿ. ಹೌದು ಅಧ್ಯಕ್ಷ, ಈಗ ಒಂದ್ಸಗೇನ್ ಈಗ ನಾನು ಎಲ್ಲ ಸದಸ್ಯ ಹೇಳಿದಿಷ್ಟೇ, ಅವರು ನೂತನವಾದ ಶಾಸಕರಿಂದ ಆಯ್ಕೆ ಆಗಿದ್ದಾರೆ, ಅವರ ಕ್ಷೇತ್ರ ಒಂದು ಸಮಸ್ಯೆ ಆಗಿದೆ. ಇದರ ಬಗ್ಗೆ ಅವರು ಸ್ವಲ್ಪ ಕ್ಲಾರಿಟಿ ಸಹಕರಿಸಿ ಅವರಿಗೆ ಮಾತಾಡಿ. ಗೌರಿಶಂಕರ ಟ್ರಸ್ಟ್ ಅನ್ನೋ ಒಂದು ಟ್ರಸ್ಟ್, ನಾವು ಧ್ವಜವನ್ನ ಹಾಕ್ಬೇಕು ಅಂತೇಳಿ 29/11/2023 ಪಂಚಾಯತಿಗೆ ಲೆಟರ್ ಕೊಡ್ತಾರೆ. ಆ ಲೆಟರ್ನಲ್ಲಿ ನಾವು ಭಾರತದ ಧ್ವಜ ಅಥವಾ ಕನ್ನಡದ ಧ್ವಜವನ್ನ ಹಾಕ್ತೀವಿ ಅಂತ ಹೇಳಿ ಒಂದು ಲೆಟರ್ ಅನ್ನ ಕೊಡ್ತಾರೆ. ಆ ಲೆಟರ್ ಕೊಟ್ಟ ನಂತರ ಜೆಡಿಎಸ್ ನ ಕಾರ್ಯಕರ್ತ ಅರ್ಜುನ ಸ್ತಂಭ ನೆಡಬೇಕು ಅಂತೇಳಿ ಡಿಸೆಂಬರ್ ತಿಂಗಳಲ್ಲಿ ಇನ್ನೊಂದು ಲೆಟರ್ ಕೊಡ್ತಾನೆ. ಪಂಚಾಯತಿಯಲ್ಲಿ ಇದ್ರ ಬಗ್ಗೆ ಚರ್ಚೆಗಳಾಗತ್ತೆ. ಪಂಚಾಯತಿಯಲ್ಲಿ ಏನೇ ಚರ್ಚೆ ಆದ್ರೂ ಕೂಡ ಇಂಪ್ಲಿಮೆಂಟೇಷನ್ ಅಧಿಕಾರ ಇರೋದು ಪಿಡಿಒಗೆ ಮಾತ್ರ. ನಾನು ಇಲ್ಲೊಂದು ತಾಜ್ ಮಹಲ್ ಕಟ್ಟಬೇಕು, ಇಲ್ಲೊಂದು ವೈಟ್ ಹೌಸ್ ಕಟ್ಟಬೇಕು ಅಂತ ಎಲ್ಲಾ ಸದಸ್ಯರುಗಳು ಏನೇ ನಿರ್ಧಾರ ಮಾಡಿದ್ರು ಅದಕ್ಕೆ ಪರ್ಮಿಷನ್ ಕೊಡಬೇಕಾದಂತ ನಮ್ಮ ಅಧಿಕಾರ ಇರೋದು ಪಿಡಿಒಗೆ ಮಾತ್ರ. ಎಲ್ಲರ ಅರ್ಜಿಗಳನ್ನ ತೆಗೆದುಕೊಂಡು ಗೌರಿಶಂಕರ ಟ್ರಸ್ಟ್ಗೆ ಕೆಲವು ನಿಬಂಧನೆಗಳನ್ನ ಹಾಕಿ ಪಿಡಿಒ ಅವರು ಒಂದು ಅವರು ಭಾರತದ ಬಾವುಟ ಮತ್ತೆ ಕನ್ನಡದ ಬಾವುಟ ಹಾಕಬೇಕು ಅಂತೇಳಿ ಪರ್ಮಿಷನ್ ಲೆಟರ್ ಕೊಡ್ತಾರೆ. 15/1 ಈ ಟ್ರಸ್ಟ್ನ ಕೆಲವು ಹುಡುಗರು, ಅವರು ಜನತಾದಳ ಮತ್ತು ಬಿಜೆಪಿಯಲ್ಲಿ ಗುರುತಿಸಿಕೊಂಡಿರುವಂತಹ ಹುಡುಗರು 108 ಕಂಬವನ್ನ ತಂದು ರಾತ್ರಿ ಅಗದು, ಯಾಕೆ ಅಂದ್ರೆ 22/22 ಅಲ್ಲೊಂದು ಮಾರ್ಗೋನಹಳ್ಳಿ ಅಂತ ಊರಿದೆ, ತಿಮ್ಮಪ್ಪನ ದೇವಸ್ಥಾನದ ಉದ್ಘಾಟನೆ ಇತ್ತು. ಕುಮಾರಣ್ಣವ್ರನ್ನ ಕರೆದಿದ್ರು, ಅವರು 20/22 ಬರ್ತೀನಿ ಅಂತ ಹೇಳಿದ್ರು. ಅವ್ರ ಕೈಲಿ ಧ್ವಜವನ್ನ ಇನಾಗ್ರೇಷನ್ ಮಾಡಿಸ್ಬೇಕು ಅಂತೇಳಿ ರಾತ್ರಿ ಧ್ವಜ ಕಂಬವನ್ನ ನೆಟ್ರು. 20/12 ನನ್ನ ಅಧಿಕೃತ ಶಾಸಕರ ಕಚೇರಿಗೆ, 11:00 ಜನತಾದಳ ಮತ್ತು ಬಿಜೆಪಿಯ 3 ಕಾರ್ಯಕರ್ತರು ಬಂದು, ಅಣ್ಣ ನೀವು ಕೂಡ ಬಾವುಟ ಭಾರತದ ಬಾವುಟ ಆಗ್ತಾ ಇದೀವಿ, ಇದ್ರ ಇನಾಗ್ರೇಷನ್ಗೆ ಬರಬೇಕು ಅಂದ್ರು. 4:00 ಕುಮಾರಣ್ಣ ಬರ್ತಾವ್ರೆ, ನೀವು 12:00 ಸುಮ್ಮನೆ ಎನ್ನೆಲ್ಲೇ ಇರ್ಲಿ ಅಂತ ಕರೆಯಕ್ ಬಂದಿದ್ರೆ ಇನ್ನೊಂದಿನ ಬರ್ತೀನಿ ಹೋಗಿ ಅಂತ ಹೇಳಿ ಕಳಿಸ್ತೆ. 20/12 ಕುಮಾರಣ್ಣನವರು ಬರಲಿಲ್ಲ, ಭಾರತದ ಬಾವುಟದ್ದು ಇನಾಗ್ರೇಷನ್ ಆಗ್ಲಿಲ್ಲ. 21/12 ನಮ್ಮ ಊರುಗಳಲ್ಲಿ ಈ ಬಾವುಟ ಮತ್ತೊಂದು ಇಲ್ಲ, ಪಂಚಾಯತಿಯವರೆಲ್ಲ ಮಾತಾಡ್ಕೋತಾರೆ. ನಾವು ಹನುಮನ್ ಪೂಜೆ ಮಾಡ್ತೀವಿ, ರಾಮನ್ ಪೂಜೆ ಮಾಡ್ತೀವಿ, ಶನಿಮಾತ್ಮನ್ ಪೂಜೆ ಮಾಡ್ತೀವಿ. ಅದೇ ತರ ಅಯೋಧ್ಯೆಯಲ್ಲಿ ಎಲ್ಲಾ ಕಡೆ ಕೇಸರಿ ಧ್ವಜ ಆಗ್ತಾವ್ರೆ, 2 ಈ ಬಾವುಟದಲ್ಲಿ ಕೇಸರಿ ಧ್ವಜ ಹಾಕ್ತೀವಿ ಅಂತ ಹೇಳಿ ಅವರೇ ಮಾತಾಡ್ಕೊಂಡ್ರು, ಎಲ್ಲ ಒಪ್ಕೊಂಡು ಕೇಸರಿ ಧ್ವಜ ಹಾಕಿದ್ರು. ಇದು ಪಿಡಿಒ ಗಮನಕ್ಕೆ ಬಂತು. ಬಂದಿದ ತಕ್ಷಣನೇ 23/12 ನೀವು ಮಾಡ್ತಾ ಇರೋದು ತಪ್ಪು, ಈ ಕೇಸರಿ ಧ್ವಜ ಹಾಕಕ್ಕೆ ಪರ್ಮಿಷನ್ ಇಲ್ಲ, ನೀವು ದಯವಿಟ್ಟು ಇಳಿಸಿ ಭಾರತದ ಬಾವುಟವನ್ನು ಹಾಕಿ ಅಂತ ಹೇಳಿ ಅಲ್ಲಿನ ಲೋಕಲ್ ಪಂಚಾಯತಿ ಅಧ್ಯಕ್ಷರು ಮತ್ತೆ ಸಬ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಒಂದು ಸಭೆ ಮಾಡಿದ್ರು. ಇದು ಸಭೆಯ ಫೋಟೋ. ಆಯ್ತು. ನಂತರ 23/12 ನಾಳೆ ಇಳಿಸ್ತೀನಿ ಅಂತೇಳಿ ಆ ಟ್ರಸ್ಟ್ ನವರು ಹೇಳಿದ್ರು. 24 ನಾಳೆ ಇಳಿಸ್ತೀನಿ ಅಂತ ಹೇಳಿದ್ರು. 25/12 ಒಂದು 50 ಬಾಂಡ್ ಪೇಪರ್ ಅಲ್ಲಿ ಇದೇ ಗೌರಿಶಂಕರ ಟ್ರಸ್ಟ್ನವರು ಬರೆದುಕೊಟ್ಟು, ನಾವು ಭಾರತದ ಬಾವುಟ ಮತ್ತು ಕನ್ನಡ ಬಾವುಟ ಬಿಟ್ರೆ ಯಾವ ಬಾವುಟವನ್ನು ಹಾಕುವುದಿಲ್ಲ ಅಂತೇಳಿ ಅವರೇ 50 ಬಾಂಡ್ ಪೇಪರ್ ಅಲ್ಲಿ
ಬರೆದ್ಕೊಟ್ರು. 26 ಹೆಂಗೋ ಇದು ಗಣರಾಜ್ಯೋತ್ಸವ ಇದೆ, ಅವತ್ತು ಹೆಂಗೋ ಇಳಿಸ್ತೀವಿ ಹಾಕ್ತೀವಿ ಅಂತ ಹೇಳಿದ್ರು. ಅಲ್ಲಿವರೆಗೂ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಊರಿನಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ಇರಲಿಲ್ಲ. 26 ಬೆಳಿಗ್ಗೆ ಎಲ್ಲರೂ ಸೇರಿ ಭಾರತದ ಬಾವುಟವನ್ನ ಹಾಕಿದ್ರು, 5 ಅದನ್ನ ಇಳಿಸಿದ್ರು, 8 ಕೇಸರಿ ಧ್ವಜವನ್ನ ಹಾಕಿದ್ರು. ಅಲ್ಲಿಂದ ಸ್ಟಾರ್ಟ್ ಆಯ್ತು. ಅಲ್ಲಿಂದ 3 ಅಲ್ಲಿ ಮಾಧವ ಸ್ಕೂಲ್ ಅಂತ ಒಂದು ಸ್ಕೂಲ್ ಇದೆ, 25 ನಡೆಸ್ತಾರೆ. ಆ ಸ್ಕೂಲ್ಗೆ ನಾವು ಹೋಗ್ತೀವಿ, ಅವರು ಬರ್ತಾರೆ. ಈ ಜಾಗ ಇದೆಯಲ್ಲ ಅಧ್ಯಕ್ಷರೇ, ಕಳೆದ 40-50 ವರ್ಷದಿಂದ ಅಲ್ಲಿ ಮಕ್ಕಳ ಮನೋರಂಜನಾ ಕಾರ್ಯಕ್ರಮ, ಕನ್ನಡ ರಾಜ್ಯೋತ್ಸವ, ಭಾರತದ ಸ್ವತಂತ್ರೋತ್ಸವ ನಡೀತದೆ. ಈ ಮಧ್ಯೆ ನಮ್ಮ ಮುಖ್ಯಮಂತ್ರಿಗಳು 35 ಬಂದು ಹನುಮ ಧ್ವಜಕ್ಕೆ ಪೂಜೆ ಮಾಡಿದ್ರು ಅಂದ್ರು. ಇದು ಮುಖ್ಯಮಂತ್ರಿಗಳು ಭಾಗಿಯಾಗಿರುವ ಚಿತ್ರ, ಅವರು ನಾಟಕಕ್ಕೆ ಬಂದಿದ್ದಾರೆ. ಇದನ್ನ ಎಷ್ಟು ಹಸಿ ಹಸಿ ಸುಳ್ಳಾಗಿ ಹಬ್ಬಿಸಿದ್ರು ಅಂದ್ರೆ, ಮುಖ್ಯಮಂತ್ರಿಗಳೇ ಬಂದು ಹನುಮ ಧ್ವಜಕ್ಕೆ ಪೂಜೆ ಮಾಡಿದ್ರು. ಇದು ನಾಟಕದ ಫೋಟೋ. ಯಾಕೆ ಇದನ್ನ ಹೇಳ್ತಾ ಇದೀವಿ ಅಂದ್ರೆ, 40 ಧ್ವಜ ಇತ್ತು ಅಂತ ಹಬ್ಬಿಸಿದ್ರು. 26 ಇಳಿಸಿದ ತಕ್ಷಣ 27 ಅಲ್ಲಿನ ಇಒ ತಹಸೀಲ್ದಾರ್ ಹೋಗಿ ಟ್ರಸ್ಟ್ ಅವ್ರನ್ನ ಎಲ್ಲಾರು ಕರೀತಾರೆ, ಆದ್ರೆ ಯಾರೂ ಬರಲ್ಲ. ಅವತ್ತು ಶನಿವಾರ, ಸೆಕೆಂಡ್ ಸಾಟರ್ಡೆ. 27 ಮಧ್ಯಾಹ್ನ ಜನತಾದಳದ ಕಾರ್ಯಕರ್ತರು ಮತ್ತೆ ಬಿಜೆಪಿಯ ಕೆಲವರು ಯುವಕರು ಮಧ್ಯಾಹ್ನ ಬಂದ ಮೇಲೆ, ನಾವು ಇಳಿಸಲ್ಲ, ನಿಮ್ಗೆ ಹೆಂಗ್ ಇಳಿಸಕ್ಕಾಗತ್ತೆ, 365 ಇದೇ ಬಾವುಟ ಹಾರುತ್ತೆ ಅಂದ್ರು. ಈ ಮಧ್ಯದಲ್ಲಿ ಅಲ್ಲಿನ ದಲಿತ ಯುವ ಸಮುದಾಯದ ಹುಡುಗರು, ಇದು ಸರ್ಕಾರಿ ಜಾಗ, ಕೇಸರಿ ಧ್ವಜ ಹಾರಿಸಕ್ಕೆ ಪರ್ಮಿಷನ್ ಕೊಟ್ಟಿದ್ರ, ನಮಗೆ ಅಂಬೇಡ್ಕರ್ ಧ್ವಜ ಹಾರಿಸಕ್ಕೂ ಪರ್ಮಿಷನ್ ಕೊಡಿ ಅಂತ ಒಂದು ಲೆಟರ್ ಕೊಟ್ರು. ಆಮೇಲೆ ಕೆಂಪೇಗೌಡ ಸಮಿತಿಯವರು, ನಾವು ಕೆಂಪೇಗೌಡ ಸ್ಟ್ಯಾಚು ಹಾಕ್ಬೇಕು ಅಂತ ಒಂದು ಲೆಟರ್ ಕೊಟ್ರು. ಕನಕ ಸಮಿತಿಯವರು, ನಾವು ಸಂಗೊಳ್ಳಿ ರಾಯಣ್ಣನ ಬಾವುಟ ಹಾಕ್ಬೇಕು ಅಂತ ಲೆಟರ್ ಕೊಟ್ರು. ರೈಸ್ ಅಂತವರು, ನಾವು ಇದು ಸರ್ಕಾರಿ ಜಾಗ, ರೈಸ ಸಂಘದ ಬಾವುಟ ಹಾಕ್ಬೇಕು ಅಂತ ಅರ್ಜಿ ಕೊಟ್ರು. ಇದು ಈ ರೀತಿ ಗೊಂದಲ ಆದಾಗ ಡಿಸಿ ಅವರು ಮಧ್ಯ ಪ್ರವೇಶಿಸಿ ಇವಾಗ ಹೇಳಿದ್ರು, ಏನ್ ಪರ್ಮಿಷನ್ ತಗೊಂಡಿದ್ದಾರೆ ಚೆಕ್ ಮಾಡಿ ಅಂತ. ಆಗ ಅವ್ರಿಗೆ ಭಾರತದ ಬಾವುಟ ಅಥವಾ ರಾಜ್ಯದ ಬಾವುಟ ಹಾಕಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ, ಕೇಸರಿ ಧ್ವಜ ಹಾಕಿದ್ದಾರೆ ಅನ್ನೋದು ಗೊತ್ತಾಯ್ತು. ಇದಾದ ನಂತರ 27 ಇಡೀ ದಿನ, ನೋಡಿ ಇದು ಕೇಸರಿ ಧ್ವಜ ಹಾಕಿದೀರಾ, ಇದು ಏನಾಗುತ್ತೆ, ಗೊಂದಲ ಆಗುತ್ತೆ, ನಮಗೆ ಎಲ್ಲರೂ ಕೇಳ್ತಾರೆ, ದಯವಿಟ್ಟು ಇದನ್ನ ಇಳಿಸಿ ಭಾರತದ ಬಾವುಟ ಹಾಕಿ ಅಂತ ಹೇಳಿದ್ರು. 27 ಇಡೀ ದಿನ ಜಿಲ್ಲಾಡಳಿತ, ತಾಲೂಕಾಡಳಿತ ಬಾವುಟ ಹಾಕ್ದವ್ರನ್ನ ಮನವೊಲಿಸಿದ್ರು ಕೂಡ, ಅವ್ರು ಈಗ 30 ಇಳಿಸ್ತೀವಿ, 1 ಇಳಿಸ್ತೀವಿ, 10 ಇಳಿಸ್ತೀವಿ ಅಂತ ಹೇಳಿ ಇಡೀ ದಿನ ದುಡಿದ್ರು. ಮತ್ತೆ 28 ಭಾನುವಾರ ಬೆಳಿಗ್ಗೆ 6 ನಮ್ಮ ಎಸಿ, ನಮ್ಮ ಇಒ ಅವರು ತಿರ್ಗಾ ಹೋಗಿ ಟ್ರಸ್ಟ್ ಅವ್ರನ್ನ ನೋಡಿ, ಇದು ಕಾನೂನು ಉಲ್ಲಂಘನೆ ಆಗಿದೆ, ಸರ್ಕಾರಿ ಜಾಗದಲ್ಲಿ ನೀವು ಪರ್ಮಿಷನ್ ತಗೊಂಡಿರೋದೊಂದು ಹಾಕಿರೋದೊಂದು ಅಂತ ಹೇಳಿದಾಗ, ಅವರು ಇಲ್ಲ ಈಗ ಇಳಿಸ್ತೀವಿ, ಆಗ ಇಳಿಸ್ತೀವಿ, ಈಗ ಇಳಿಸ್ತೀವಿ ಅಂತ ಹೇಳಿ 9 ದೂಡಿದ್ರು. 9 ಅದೇ ಟ್ರಸ್ಟ್ ಅವರೇ ಒಪ್ಕೊಂಡು ಅಲ್ಲಿ ಅದೊಂದು ಆಟೋಮೆಟಿಕ್ ಬೀಗ ತಂದು ಬಟನ್ ಅಂಕಿ ಅದಕ್ಕೆ ಕರೆಂಟ್ ಕೊಟ್ಟು ಆ ಬಾವುಟವನ್ನ ಅವರೇ ಇಳಿಸಿದ್ರು. ಇಳಿಸೋ ಇನ್ನೇನು 1 ವರೆಗೂ ಸುಮ್ಮನೆ ಇದ್ರು. ಅದಾದ ನಂತರ ಈ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂತವ್ರು ಆ ಕೇಸರಿ ಧ್ವಜನ ಕಿತ್ಕೊಂಡು ನಮ್ಮನ್ನು ಮುನ್ನ ಕೇಳಕ್ ಹಾಕ್ಬಿಟ್ರು ಅಂತ ಬಾಯ್ ಬಾಯ್ ಬಡ್ಕೊಂಡ್ಬಿಟ್ರು. ಭಾರತದ ಬಾವುಟವನ್ನ ನಮ್ಮ ಸರ್ಕಾರಿ ಅಧಿಕಾರಿಗಳು ಹಾಕ್ಬೇಕಾಗಿತ್ತು, ಅಷ್ಟರಲ್ಲಿ ಬೀಗ ಮತ್ತೆ ವೈರ್ ಕಿತ್ಕೊಂಡು ಓಡ್ಬಿಟ್ರು. ಪಾಪ ನಮ್ಮ ಹುಡುಗರಿಗೆ ಅದ್ ಯಾವುದು ಗೊತ್ತಿಲ್ಲ, ಮಂಡ್ಯದಲ್ಲಿ ಮೊದ್ಲು ಬಾವುಟ ಅಂದ್ರೆ ಏನಂತ ಗೊತ್ತಿರ್ಲಿಲ್ಲ, ಈಗ ಬಾದ್ರೆ ಓಡ್ತಾವ್ರೆ ಎಲ್ಲರು. ಈ ವೈರು ಮತ್ತೆ ಕರೆಂಟ್ ಕಿತ್ಕೊಂಡು ಓಡೋದ್ಮೇಲೆ ನಮ್ಮ ಅಧಿಕಾರಿಗಳು ಭಾರತದ ಬಾವುಟ ಹಾಕ್ಬೇಕು ಅಂತೇಳಿ ಅದಕ್ಕೆ ಜನರೇಟರ್ ವೈರನ್ನ ತಗೊಂಬಂದು ಹಾಕೋಷ್ಟಲ್ಲಿ 3 ಆಯ್ತು. ಅಷ್ಟರಲ್ಲಿ ನಮ್ಮ ಅಶೋಕಣ್ಣ ಬಂದ್ರು, ಪರಿಸ್ಥಿತಿಯನ್ನ ನೋಡಿದ್ರು. ಅಲ್ಲಿವರೆಗೂ ಟಿವಿಯಲ್ಲಿ ಏನು ಹನುಮ ಧ್ವಜನ ಇಳಿಸ್ಕೊಟ್ರು, ಹಂಗಾಗೋಯ್ತು ಹಿಂಗಾಗೋಯ್ತು ಅಂತ ಸುಳ್ಳು ಸುದ್ದಿಗಳೇ ಹಬ್ತು. ಎಲ್ಲ ಮಂಗಳೂರಿಂದ, ಚಿಕ್ಕಮಂಗಳೂರಿಂದ, ಮೈಸೂರಿಂದ ಎಲ್ಲ ಕಾರ್ಯಕರ್ತರನ್ನ ಕರೆಸ್ಕೊಂಡು ಗಲಾಟೆ ಸ್ಟಾರ್ಟ್ ಮಾಡಿದ್ರು ಅಧ್ಯಕ್ಷರೇ. ಮಾರನೆಗೆ ಇದು ಕೆರಗೋಡಿಂದ ಮಂಡ್ಯಗೆ ಜಾಥಾವನ್ನ
ಕೈಗೊಂಡ್ರು. ಸಿ ಟಿ ರವಿಯವರು ಬಂದಿದ್ರು, ನಮ್ಮ ಜನಾರ್ದನ ರೆಡ್ಡಿ ಅಣ್ಣ ಬಂದಿದ್ರು, ಎಲ್ಲರೂ ಬಂದಿದ್ರು. 1000ಕ್ಕಿಂತ ಹೆಚ್ಚು ಕಾರ್ಯಕರ್ತರು ಕೆರಗೋಡಿಯಿಂದ ಮಂಡ್ಯಕ್ಕೆ 16 ಕಿಲೋಮೀಟರ್ ಇದೆ, ಬರಬೇಕಾದ್ರೆ ಹೊಡೆದ್ರು, ಕಲ್ಲುಗಳು ಹೊಡೆದ್ರು, ಡೆಸ್ಕ್ಗಳಿಗೆ ಬೆಂಕಿ ಹಾಕಿದ್ರು. ಅಧ್ಯಕ್ಷರೇ, ಒಂದು ದುರಂತ ಅಂತ ಹೇಳಿದ್ರೆ ನಾವೆಲ್ಲ ರಾಮ ಮತ್ತೆ ಕೃಷ್ಣ ಒಂದೇ ಅಂತ ನಂಬ್ಕೊಂಡಿದೀವಿ. ಈ ರಾಮ ಕೃಷ್ಣ ಒಂದೇ ಅಂತ ನಂಬ್ಕೊಂಡಿರೋರಿಗೆ, ಕೃಷ್ಣ ಉಡುಪಿಯಲ್ಲಿ ಕಲ್ಲು ದೇವಸ್ಥಾನಗಳ ಮಧ್ಯೆ ಇದ್ರು, ಕನಕರ ಭಕ್ತಿಗೆ ಮೆಚ್ಚಿ ಆ ಕಲ್ಲು ಛಿದ್ರ ಆಗಿ ತಿರುಗಿ ಕನಕನಿಗೆ ದರ್ಶನ ಕೊಟ್ಟಂತ ಊರಿದು. ಅಲ್ಲಿ ಕನಕನ ಫ್ಲೆಕ್ಸ್ ಹಾಕಿದ್ರು ಕನಕ ಭವನದ ಮೇಲೆ, ಅದಕ್ಕೆ ಕಲ್ಲು ಹೊಡೆದ್ರು ಅಧ್ಯಕ್ಷರೇ, ಕನಕನ ಫ್ಲೆಕ್ಸ್ ಹರಿದೋಯ್ತು. ರಾಮ ಕೃಷ್ಣ ಒಂದೇ ಅಂತ ಇರುವಾಗ ಕನಕನಿಗೆ ಕಲ್ಲು ಹೊಡಿತಾರೆ ಅಂದ್ರೆ ಇವ್ರು ಇನ್ನೆಂತವ್ರು ಅಧ್ಯಕ್ಷರೇ, ಬಹಳ ನೋವಿನ ಸಂಗತಿ. ದಾಂಧಲೆಗಳನ್ನ ಮಾಡಿದ್ರು, ನಾವು ಒಕ್ಕಲಿಗರು, ನಾವು ಅನ್ನ ಕೊಡೋರು, ನಮ್ಮೂರಿಗೆ ದಯವಿಟ್ಟು ಬೆಂಕಿ ಹಾಕ್ಬೇಡಿ, ಅಲ್ಲೇನು ಆಗಿಲ್ಲ, ಶಾಂತವಾಗಿದೆ, ಸರ್ಕಾರದ ಪರ್ಮಿಷನ್ ಏನ್ ತಗೊಂಡಿದ್ರಿ ಅದನ್ನ ಹಾಕಿ ಅಂತ ಅಷ್ಟೇ ಮಾತ್ರ ಕೇಳಿದೀವಿ. ಬಂದು ಚುನಾವಣೆಗೋಸ್ಕರ ಗಲಾಟೆ ಮಾಡಿ ಬೆಂಕಿ ಹೆಚ್ಚು ಹೋಗಿದ್ದಾರೆ ಸಭಾಧ್ಯಕ್ಷರೇ. ಸನ್ಮಾನ್ಯ ಇಬ್ರು ಮಾತಾಡ್ತಾರ, ನಿಮ್ಗೆ ಅವಕಾಶ ಈಗ ನೀವು ಎಷ್ಟಲ್ಲ ನೀವು ಮಾತಾಡ ಮಾತಾಡಿ ಮಾತಾಡಿ ನೀವು ಮಾತಾಡಿ ಮಾತಾಡ್ತೇನೆ ಕೂರಿಸ್ಬೇಕಲ್ಲ. ಅಲ್ಲ ನೀವು ಮಾತಾಡಿ ಹರೀಶ್, ಮಾತಾಡಕ್ ಅವಕಾಶ ಕೊಡ್ತಾರೆ ಸಭಾಧ್ಯಕ್ಷ. ನಮಗೆ ಕೂತ್ಕೊಳ್ಳಿ, ಮಾತಾಡ್ತಾರೆ ನೆಕ್ಸ್ಟ್ ಮಾತಾಡಿ, ನೀವು ಮಾತಾಡಿ, ನೀವು ಮಾತಾಡಿ ಚನ್ನಬಸಪ್ಪ ಅವ್ರೆ, ಮಾತಾಡ್ತೀವಿ ಮಾತಾಡಿ, ಇಲ್ಲ ಬೇಗ ಕೊಡ್ತೇನೆ ಈಗ ಮಾತಾಡಿ, ಸ್ಟಾರ್ಟ್ ಮಾಡಿ. ಅಲ್ಲ ಮತ್ತೆ ಅವ್ರು ಮಾತಾಡೋ ಮಾತಾಡ್ಲಿ, ಅವ್ರಿಗೆ ಕೊಟ್ಟಿದ್ದೀರಾ ಮಂಡ್ಯದವರು, ಇವ್ರು ಮಂಗಳೂರಿನ ಅವರಲ್ಲಿ ಸಂಬಂಧ ಇಲ್ಲ, ಮಾತಾಡಿ ಮಾತಾಡಿ ಬೇರೆ ಕೊಟ್ಟೆ ಈಗ ಈಗ ಒಂದು ವೈರಸ್ ಮತ್ತೆ ಸಭಾಧ್ಯಕ್ಷ.